ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನೆಲ್ ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSA ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದ್ದು, ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ನೀವು ಕೂಡ ಮುಂಬರುವಂತಹ PSA 402 ಪರೀಕ್ಷೆಯನ್ನ ತಗೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನ ಮಾಡುತ್ತೆ. ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸಿ, ನಾನು ನಿಮಗೆ ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ಸೆಂಡ್ ಮಾಡ್ತೀನಿ. ನಮ್ಮ ಈ ಪುಸ್ತಕ ಈಗ ಸಪ್ನಾ ಬುಕ್ ಹೌಸ್ ಕರ್ನಾಟಕದ ಎಲ್ಲಾ ಸಪ್ನಾ ಬುಕ್ ಹೌಸ್ ನಲ್ಲಿ ಅವೈಲಬಲ್ ಇದೆ. ಹಾಗೆ ಈ ಪುಸ್ತಕ ಆನ್ಲೈನ್ ಅಂದ್ರೆ ಅಮೆಜಾನ್ ಹಾಗೆ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಇವತ್ತಿನ ನಮ್ಮ PSA ಟ್ರಾನ್ಸ್ಲೇಷನ್ ಸೆಷನ್ ಅಲ್ಲಿ ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಕನ್ನಡದ ಪ್ಯಾರಾಗ್ರಾಫ್ ಅನ್ನ ತಗೊಂಡ್ ಬಂದಿದ್ದೀನಿ. 402 PSA ಎಕ್ಸಾಮ್ಸ್ ಗೆ ಸಂಬಂಧಿಸಿದ ಇದು ಮೂರನೇ ತರಗತಿ ಆಗಿದೆ. ನಾನು ಟಾರ್ಗೆಟ್ 402 PSA ಎಕ್ಸಾಮ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಅಡಿಯಲ್ಲಿ ನಿಮಗೆ ಕ್ಲಾಸಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ವಾಚಿಂಗ್ ಅವರ್ ಕ್ಲಾಸಸ್ ಎವ್ರಿ ಡೇ. ಎರಡು ಸೆಷನ್ ಅನ್ನ ಈಗ ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ, ಇದು ಮೂರನೇ ಸೆಷನ್ ಆಗಿದೆ. ಇವತ್ತು ಈ ಒಂದು ಪ್ಯಾರಾಗ್ರಾಫ್ ಅನ್ನ ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡೋಣ. ಏನಿದೆ, ಗ್ರಾಮಗಳು ನಮ್ಮ ಸಂಪ್ರದಾಯಗಳ ಹೆಜ್ಜೆಗಳನ್ನು ಹೊತ್ತಿವೆ. ಗ್ರಾಮಗಳು ಸ್ವಾಭಾವಿಕವಾಗಿ ಹರಿಯುವ ನದಿಗಳ ಹಳ್ಳಿಗಳ ಸುತ್ತಲೂ ಇವೆ. ಗ್ರಾಮಗಳಲ್ಲಿ ಪ್ರಾಕೃತಿಕ ಸೌಂದರ್ಯ ಅತ್ಯಂತ ಹೆಚ್ಚಾಗಿದೆ. ಗ್ರಾಮಗಳಲ್ಲಿ ಸಾಮೂಹಿಕ ಬಾಳಿಗೆ ಮಹತ್ವದ ಸ್ಥಾನವಿದೆ. ಗ್ರಾಮಗಳು ನಮ್ಮ ದೇಶದ ಹೆಜ್ಜೆಗೆ ನಿರಾಕಾರಣಗೊಳ್ಳದಂತೆ ನಾವು ಅವನ್ನು ಸರಿಯಾಗಿ ಕಾಪಾಡಿ ವಿಕಸಿಸಬೇಕು. ನೋಡಿ ಹೀಗಿದೆ, ಬನ್ನಿ ನೋಡೋಣ ಇದನ್ನ ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ಗ್ರಾಮಗಳು ಅಂತ ಕೊಟ್ಟಿದ್ದಾರೆ, ಇದನ್ನ ನಾವು ತಗೊಳ್ಬಹುದು ವಿಲೇಜಸ್. ನಮ್ಮ ಅವರ್ ಸಂಪ್ರದಾಯಗಳ ಅಂತ ಕೊಟ್ಟಿದ್ದಾರೆ, ಇದನ್ನ ನಾವು ತಗೊಳ್ಬಹುದು ಟ್ರೆಡಿಷನ್ಸ್ ಅಂತ. ಓಕೆ, ಹೆಜ್ಜೆಗಳನ್ನು ಅಂತ ಇದೆ, ಇದನ್ನ ಫೂಟ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಓಕೆ, ಹೊತ್ತಿವೆ ಅಂತಂದ್ರೆ ಹೊತ್ಕೊಂಡು ಇರುವಂತದ್ದು ಅಂತ. ಹಾಗಾಗಿ ಸದ್ಯಕ್ಕೆ ಇಲ್ಲಿ ಕ್ಯಾರಿ ಅಂತ ತಗೊಳ್ತೀನಿ. ನೋಡೋಣ, ಬಹುಶಃ ಇದು ವಾಕ್ಯದಲ್ಲಿ ಬದಲಾವಣೆ ಕಾಣಬಹುದು. ಏನ್ ಹೇಳ್ತಾ ಇರೋದು, ಯಾರ ಬಗ್ಗೆ ಮಾತಾಡ್ತಾ ಇರುವಂತದ್ದು? ವಿಲೇಜಸ್, ಗ್ರಾಮಗಳ ಬಗ್ಗೆ ಮಾತಾಡ್ತಾ ಇರುವಂತದ್ದು ಇದೇ ಸಬ್ಜೆಕ್ಟ್ ಆಯ್ತು. ಏನ್ ಮಾಡ್ತಿದೆ ಇದು, ಏನನ್ನು ಹೊತ್ಕೊಂಡಿದ್ಯಂತೆ, ವರ್ಬ್ ಕ್ರಿಯೆನ ತೋರಿಸ್ತಿದೆ. ಏನನ್ನ ಹೊತ್ತಿದೆ ಅನ್ನುವಂತ ಕಾನ್ಸೆಪ್ಟ್ ಎಲ್ಲಿದೆ, ಇಲ್ಲಿದೆ, ಇದನ್ನ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ವಾಕ್ಯವನ್ನ ಕನ್ನಡದಲ್ಲಿ ರಚನೆ ಮಾಡಿರೋದು ಹೇಗೆ ಅಂತ ತೋರಿಸ್ತಾ ಇದೀನಿ ನೋಡಿ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬಳಸಿದ್ದಾರೆ. ನಾವಿಲ್ಲಿ ಬರೆಯುವಾಗ ಇಂಗ್ಲಿಷ್ ನಲ್ಲಿ ಈ ಒಂದು ಫಾರ್ಮುಲಾನ ಯೂಸ್ ಮಾಡೋಣ. ಫಾರ್ಮುಲಾ ಏನು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದೀನಿ. ವಿಲೇಜಸ್, ವಿಲೇಜಸ್ ಕ್ಯಾರಿ, ಕ್ಯಾರಿ ಏನನ್ನ, ಹೆಜ್ಜೆಗಳನ್ನು ಅಲ್ವಾ. ದ ಫೂಟ್ ಸ್ಟೆಪ್ಸ್ ಯಾವುದರ, ಆಫ್ ಅವರ್ ಟ್ರೆಡಿಷನ್ಸ್ ನಮ್ಮ ಸಂಪ್ರದಾಯಗಳೇನಿದೆ ಇವುಗಳ ಒಂದು ಹಿಸ್ಟ್ರಿಯನ್ನ ತನ್ನಲ್ಲಿಟ್ಕೊಂಡಿದೆ ಅಥವಾ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದು ಈ ವಾಕ್ಯದ ಅರ್ಥ. ಸೊ ವಿಲೇಜಸ್ ಅಂತ ಏನಿದೆ ಸಬ್ಜೆಕ್ಟ್ ಆಯ್ತು, ಕ್ಯಾರಿ ಅನ್ನುವಂಥದ್ದು ವರ್ಬ್ ಆಯ್ತು, ಅಂಡ್ ಇಲ್ಲಿ ಏನನ್ನ ಕ್ಯಾರಿ ಮಾಡ್ತಿದೆ ಅನ್ನುವಂತ ಕಾನ್ಸೆಪ್ಟ್ ಏನಿದೆ ಆಬ್ಜೆಕ್ಟ್, ಅಲ್ಲಿ ಹೇಗೆ ಏನ್ ಕೊಟ್ಟಿದ್ರು ಆಸ್ ಇಟ್ ಈಸ್ ನಾನು ಅದನ್ನ ಇಲ್ಲಿ ಬರ್ದಿದ್ದೀನಿ. ಯಾಕೆ ಇಲ್ಲಿ ಕ್ಯಾರಿ ಅಂತಾನೆ ತಗೊಳ್ಳಲಾಗಿದೆ, ಬೇರೆ ಯಾಕೇನು ತಗೊಳ್ಳಿಲ್ಲ? ಎಕ್ಸಾಂಪಲ್ ಈಸ್ ಕ್ಯಾರಿಯಿಂಗ್ ಅಂತನೋ ಕ್ಯಾರಿಡ್ ಅಂತನೋ ಅಂತಂದ್ರೆ, ಪ್ರಸ್ತುತವಾಗಿ ನಮ್ಗೆಲ್ರಿಗೂ ಗೊತ್ತಿದೆ, ಬಹಳ ಹಿಂದೆಯಿಂದಲೂ ಕೂಡ ಹೇಳ್ತಾರೆ ಭಾರತವನ್ನ ಹಳ್ಳಿಗಳ ದೇಶ ಅಂತ. ಈಗ ಅದೆಲ್ಲ ಸ್ವಲ್ಪ ಅರ್ಬನೈಸ್ ಆಗಿರಬಹುದು, ಬಟ್ ಸ್ಟಿಲ್ ವಿಲೇಜಸ್ಗೆ ನಾವು ಮಹತ್ವ ಕೊಡ್ಲೇಬೇಕು. ಅವುಗಳಿರೋದಕ್ಕೆ ಇವಾಗ ನಮಗೆ ತುಂಬಾ ಸಹಾಯ ಆಗುತ್ತೆ, ಅದು ಕೃಷಿ ವಿಚಾರ ಇರಬಹುದು, ಮತ್ತೊಂದು ವಿಚಾರ ಇರಬಹುದು. ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ವಿಲೇಜಸ್ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾನು ಇದನ್ನ ಹಾಗೆ ಉಳಿಸ್ಕೊಳ್ಬೇಕೇ ಹೊರತಾಗಿ ಈಸ್ ಕ್ಯಾರಿಂಗ್ ಅಂತ, ಕ್ಯಾರಿಡ್ ವಾಸ್ ಅಂತೆಲ್ಲ ಸೇರ್ಸೋಕಾಗಲ್ಲ. ಹಾಗಾಗಿ ಆಸ್ ಇಟ್ ಈಸ್ ಅಲ್ಲಿ ಏನಿತ್ತು ಅದನ್ನೇ ಬರೆದಿದ್ದೀನಿ. ಓಕೆ, ಮೊದಲನೇ ವಾಕ್ಯ ಇದಾಗಿತ್ತು. ಎರಡನೇ ವಾಕ್ಯ, ಗ್ರಾಮಗಳು ನಮಗೆ ಗೊತ್ತಿದೆ ವಿಲೇಜಸ್ ಅಂತ ಬರುತ್ತೆ, ಸ್ವಾಭಾವಿಕವಾಗಿ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವೇನಂತ ಬರೀಬಹುದು, ನ್ಯಾಚುರಲಿ ಅಂತ ಬರೀಬಹುದು. ನ್ಯಾಚುರಲಿ ಹರಿಯುವ ನದಿಗಳು ಅಂತ ಇದೆ, ಫ್ಲೋಯಿಂಗ್ ರಿವರ್ಸ್ ಅಂತ ತಗೊಳ್ಬಹುದು. ಕಾಮ ಇದೆ ತಗೊಳ್ಳಿ. ಹಳ್ಳಿಗಳ ಸುತ್ತಲೂ ಇವೆ ಅಂತ ಇದೆ,
ಹಳ್ಳಿಗಳು ವಿಲೇಜಸ್ ಅಂತಾನೆ ತಗೊಳ್ಬಹುದು. ಸುತ್ತಲೂ ಅಂತ ಕೊಟ್ಟಿದ್ದಾರೆ ನೋಡಿ, ಅರೌಂಡ್ ಅಂತ ತಗೊಳ್ಳೋಣ. ಇವೆ ಅಂದ್ರೆ ಇದೆ ಅಂತ ಅರ್ಥ, ಅದಕ್ಕೋಸ್ಕರ ಇದನ್ನ ಲೊಕೇಟೆಡ್ ಅಂತ ತಗೊಳ್ಬಹುದು. ಓಕೆ, ಎಸ್, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯ್ತು. ಏನ್ ಹೇಳ್ತಾ ಇದ್ದಾರೆ, ಗ್ರಾಮಗಳು ಅಥವಾ ಹಳ್ಳಿಗಳಲ್ಲಿ ಹರಿಯುವಂತ ನದಿಗಳಿರುತ್ತೆ, ಅದ್ರ ಸುತ್ತಲೂ ಕೂಡ ಇರುವಂತದ್ರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಹೇಗ್ ಬರೆಯೋದು ನೋಡಿ, ಬರಿತಾ ಇದ್ದೀನಿ ಇಲ್ಲಿ ಸ್ವಾಭಾವಿಕವಾಗಿ ಹರಿಯುವ ನದಿಗಳು ಅಂತ ಏನ್ ಕೊಟ್ಟಿದ್ದಾರೆ, ಇದು ನಮ್ಮ ಸಬ್ಜೆಕ್ಟ್ ಆಯ್ತು. ಇದು ಏನಾಗಿದ್ಯಂತೆ, ಲೊಕೇಟ್ ಆಗಿದೆ, ಅಲ್ಲಿದ್ಯಂತೆ ವರ್ಬ್ ಆಯ್ತು. ಎಲ್ಲಿದೆ ಅನ್ನುವಂಥದ್ದು ಏನಾಗುತ್ತೆ, ನಮಗೆ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಗ್ರಾಮಗಳು ಹಳ್ಳಿಗಳು ಅಂತ ಕೊಟ್ಟಿದ್ದಾರಲ್ವಾ, ನಾವು ಎರಡರಲ್ಲಿ ಒಂದನ್ನ ತಗೊಳ್ಳೋಣ. ಈ ರೀತಿಯಲ್ಲಿ ಬರೀಬಹುದು, ನ್ಯಾಚುರಲಿ ಫ್ಲೋಯಿಂಗ್ ರಿವರ್ಸ್, ನ್ಯಾಚುರಲಿ ಫ್ಲೋಯಿಂಗ್ ರಿವರ್ಸ್ ಆರ್ ಲೊಕೇಟೆಡ್. ಯಾಕೆ ಇಲ್ಲಿ ಆರ್ ಲೊಕೇಟೆಡ್ ಅಂತ ತಗೊಂಡಿರೋದು ಅಂತಂದ್ರೆ, ಈ ವೇ ಅಂತ ಕೊಟ್ಟಿದ್ದಾರೆ ನೋಡಿ, ಅಂದ್ರೆ ಬಹುವಚನ, ಅದಕ್ಕೋಸ್ಕರ ಇಲ್ಲಿ ನಾವು ಅದನ್ನ ತೋರಿಸ್ಬೇಕಾಗಿರೋದು ಹೇಗೆ, ಈ ರೀತಿಯಲ್ಲಿ ಆರ್ ಅನ್ನುವಂತಹ ಒಂದು ಪ್ಲೂರಲ್ ಇದನ್ನ ತಗೊಳ್ಳೋ ಮುಖಾಂತರ ಇದನ್ನ ನಾವು ಟು ಬಿ ಫಾರ್ಮ್ ಅಂತ ಹೇಳ್ತೀವಿ. ಈಸ್ ಅಂದ್ರೆ ಸಿಂಗ್ಯುಲರ್, ಆರ್ ಅಂದ್ರೆ ಪ್ಲೂರಲ್. ಆರ್ ಲೊಕೇಟೆಡ್ ಎಲ್ಲಿ, ಅರೌಂಡ್ ದ ವಿಲೇಜಸ್, ಹೀಗ್ ತಗೊಳ್ಬಹುದು ನೋಡಿ. ಈ ರೀತಿಯಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ. ಇಲ್ಲಿ ನಾವು ಮಾತಾಡಿದ ಯಾರ ಬಗ್ಗೆ, ನದಿಗಳ ಬಗ್ಗೆ. ನದಿಗಳು ಇದೆಯಂತೆ, ಅದು ಇರುವಿಕೆಯ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಇದೇ ಏನಾಯ್ತು, ವರ್ಬ್ ಆಯ್ತು. ನದಿಗಳ ಬಗ್ಗೆ ಮಾತಾಡ್ತಿದ್ದಾರೆ, ಸಬ್ಜೆಕ್ಟ್ ಆಯ್ತು. ಎಲ್ಲಿದೆ ಅಂತ ಹೇಳಿದ್ದಾರೆ ನೋಡಿ, ಇದು ಆಬ್ಜೆಕ್ಟ್ ಆಯ್ತು. ಸೊ ವಾಕ್ಯವನ್ನ ರಚನೆ ಮಾಡೋದಕ್ಕೆ ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಓಕೆ, ಇದು ಎರಡನೇ ವಾಕ್ಯವಾಯಿತು. ಮೂರನೇ ವಾಕ್ಯ, ಗ್ರಾಮಗಳಲ್ಲಿ ಪ್ರಾಕೃತಿಕ ಸೌಂದರ್ಯ ಅತ್ಯಂತ ಹೆಚ್ಚಾಗಿದೆ. ಓಕೆ, ಗ್ರಾಮಗಳಲ್ಲಿ ಅಂತ ಕೊಟ್ಟಿದ್ದಾರಲ್ವಾ, ಇಷ್ಟನ್ನು ಸೇರಿಸಿ ನಾವು ತಗೊಳ್ಬಹುದು. ಇನ್ ದ ವಿಲೇಜಸ್ ಪ್ರಾಕೃತಿಕ ಸೌಂದರ್ಯ ಅಂತ ಇದೆ. ಪ್ರಾಕೃತಿಕ ಇಸ್ ನಥಿಂಗ್ ಬಟ್ ನ್ಯಾಚುರಲ್, ಸೌಂದರ್ಯ ಬ್ಯೂಟಿ ಅಂತ ತಗೊಳ್ಬಹುದು. ಅತ್ಯಂತ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ, ಅತ್ಯಂತ ವೆರಿ, ಹೆಚ್ಚು ಅಂತಂದ್ರೆ ಜಾಸ್ತಿ ಅಂತ ಅರ್ಥ. ಇದನ್ನ ಮೋರ್ ಅಂತನಾದ್ರೂ ತಗೊಳ್ಬಹುದು, ಹೈ ಅಂತನಾದ್ರೂ ತಗೊಳ್ಬಹುದಿದೆ. ಜಾಸ್ತಿ ಅನ್ನುವಂಥದ್ದನ್ನ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಏನ್ ಹೇಳಿದ್ದಾರೆ, ಆದಷ್ಟು ನಮ್ ಕಣ್ಣಿಗೆ ಕಾಣಿಸುವಂಥದ್ದು ಏನಾಗಿರುತ್ತೆ, ಅಲ್ಲಿ ಅಲ್ಲಿ ನಾವು ನೋಡುವಂಥದ್ದು ಹಸಿರು, ಅದು ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅನ್ನೋಂಥದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅದ್ರ ಗ್ರೀನರಿ ಲೆವೆಲ್ ಹೇಗಿರುತ್ತೆ, ಇಟ್ ವಿಲ್ ಬಿ ವೆರಿ ಹೈ, ನಮ್ ಕಣ್ಣು ತುಂಬಾ ತಂಪು ಅನ್ಸುತ್ತೆ, ವಿ ಫೀಲ್ ರಿಫ್ರೆಶ್ಮೆಂಟ್. ಆ ಕಡೆ ಎಲ್ಲ ಹಳ್ಳಿಗಳ ಕಡೆ ಹೋದಾಗ, ಸಪೋಸ್ ನಾವು ಅರ್ಬನ್ ಏರಿಯಾದಲ್ಲಿದ್ದು ಒಂದ್ ವೇಳೆ ನಾವ್ ಈ ಕಡೆ ಕೆಲಸಕ್ಕೆ ಏನನ್ನ ಬಂದಿದ್ದು, ವಾಪಸ್ ನಮ್ಮ ನೇಟಿವ್ ಏನಾದ್ರು ಹಳ್ಳಿ ಕಡೆ ಹೋದಾಗ ನಮೀಗ ಫೀಲ್ ಆಗತ್ತಲ್ವಾ, ಡಿಫ್ರೆನ್ಸ್ ಫೀಲ್ ಆಗತ್ತಲ್ವಾ, ಅದ್ರ ಬಗ್ಗೆ ಇಲ್ಲಿ ಹೇಳಿರುವಂಥದ್ದು. ವಿಲೇಜಸ್ ಏನಾಗಿದೆ, ನ್ಯಾಚುರಲ್ ಬ್ಯೂಟಿಯನ್ನ ತನ್ನಲ್ಲಿ ಇಟ್ಕೊಂಡಿದೆ. ದ ನ್ಯಾಚುರಲ್ ಬ್ಯೂಟಿ, ದಿ ನ್ಯಾಚುರಲ್ ಬ್ಯೂಟಿ ಎಲ್ಲಿಯದ್ದು, ಹಳ್ಳಿಗಳದ್ದು. ಇನ್ ದ ವಿಲೇಜಸ್, ಇನ್ ದ ವಿಲೇಜಸ್ ಈಸ್ ವೆರಿ ಹೈ, ತುಂಬಾ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ಈ ರೀತಿಯಲ್ಲಿ ಬರೆದಿದ್ದೀನಿ. ಓಕೆ ನೋಡಿ, ನ್ಯಾಚುರಲ್ ಬ್ಯೂಟಿ ಅಂತ ಏನ್ ಕೊಟ್ಟಿದ್ದಾರೆ, ಫಸ್ಟ್ ನಾವು ಇದನ್ನ ಬರೆದ್ವಿ. ಎಲ್ಲಿರುವಂಥದ್ದು, ವಿಲೇಜಸ್, ಇವೆರಡನ್ನು ಸೇರಿ ಏನಂತ ಹೇಳಬಹುದು, ಸಬ್ಜೆಕ್ಟ್ ಅಂತ ಹೇಳಬಹುದು. ಈಸ್ ಏನೋ ಇದೆಯಂತೆ, ವರ್ಬ್. ಯಾವ ರೀತಿಯಲ್ಲಿದೆ, ಬಹಳಷ್ಟು ಚೆನ್ನಾಗಿದೆ, ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಇದನ್ನ ನಾವೇನಂತ ಹೇಳಬಹುದು ಅಂತಂದ್ರೆ, ಇದನ್ನ ಇಲ್ಲಿ ಸದ್ಯಕ್ಕೆ ನಾವು ಆಬ್ಜೆಕ್ಟ್ ಅಂತ ಹೇಳಬಹುದು. ನಮ್ಗೆ ಎಕ್ಸಾಕ್ಟ್ ಆಗಿ ಆಬ್ಜೆಕ್ಟ್ ಅನ್ನುವಂಥದ್ದು ಕೊಟ್ಟಿಲ್ಲ, ಬಟ್ ಹುಡುಕ್ಲೇಬೇಕು ಅಂತಂದ್ರೆ ಈ ರೀತಿಯಲ್ಲಿ ಬರೀಬಹುದು. ಇದು ಮೂರನೇ ವಾಕ್ಯ ಆಗಿತ್ತು. ನಾಲ್ಕನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1 ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಎ, ಮೂರು ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ನ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡಿಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ.
ಸೆಷನ್ನ ನಾಲ್ಕನೇ ವಾಕ್ಯ, ಗ್ರಾಮಗಳಲ್ಲಿ ಸಾಮೂಹಿಕ ಬಾಳಿಗೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಜೊತೆಯಲ್ಲಿರೋದು ಅಂತ, ಅದನ್ನ ಕಲೆಕ್ಟಿವ್ ಲಿವಿಂಗ್ ಅಂತ ಹೇಳ್ತೀವಿ. ಎಲ್ರೂ ಕೂಡ ಜೊತೆಯಲ್ಲಿ ಬಾಳುವಂತದನ್ನ ಕಲೆಕ್ಟಿವ್ ಲಿವಿಂಗ್, ಸಾಮೂಹಿಕ ಬಾಳು ಅಂತ ಹೇಳಬಹುದು. ಮಹತ್ವದ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಇಂಪಾರ್ಟೆನ್ಸ್, ಸ್ಥಾನವಿದೆ ಅಂತ ಕೊಟ್ಟಿದ್ದಾರೆ, ಪ್ಲೇಸ್ ಅಂತ ತಗೊಳ್ಳೋಣ. ಇದೆ ಅಂತಿದೆ ಅಲ್ವಾ, ಇದನ್ನ ಈಸ್ ದೇರ್ ಅಂತ ಬರೀಬಹುದು. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಕಲೆಕ್ಟಿವ್ ಲಿವಿಂಗ್ ಜೊತೆಲಿರುವಂತಹ ಒಂದು ಸಂಪ್ರದಾಯ ಅಂತ ಹೇಳ್ಬಹುದು, ಅಥವಾ ಜೊತೆಲಿರುವಂತಹ ಒಂದು ಸಿಸ್ಟಮ್ ಅನ್ನ ಹಳ್ಳಿಗಳ ಕಡೆ ಫಾಲೋ ಮಾಡ್ತಾರೆ. ದೊಡ್ಡ ದೊಡ್ಡ ಮನೆಗಳ, ಚಿಕ್ಕ ಚಿಕ್ಕ ಮನೆಗಳಲ್ಲೂ ಕೂಡ ಎಷ್ಟೋ ಜನ ಇರ್ತಾರೆ, ದೊಡ್ಡ ಮನೆಗಳಲ್ಲೂ ಕೂಡ ಇರ್ತಾರೆ. ಆದ್ರೆ ಅರ್ಬನ್ ಲೈಫ್ ಕಂಪೇರ್ ಮಾಡಿದಾಗ ಇಟ್ಸ್ ಅ ವೆರಿ ಸ್ಮಾಲ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ಬಹುದು. ತಂದೆ ತಾಯಿ, ಒಂದು ಮಗು ಅಥವಾ ಎರಡು ಮಗು ಇಷ್ಟೇ ಇರುತ್ತೆ, ಅಥವಾ ಫ್ಯಾಮಿಲೀಸ್ ಇದ್ರೂ ಕೂಡ ಎಲ್ಲ ಬೇರೆ ಬೇರೆ ಕಡೆ ಇರ್ತಾರೆ. ಆದ್ರೆ ಹಳ್ಳಿಯಲ್ಲಿ ಆ ರೀತಿ ಇರೋದಿಲ್ಲ, ಎಲ್ಲರೂ ಕೂಡ ಕೂಡಿ ಬಾಳ್ತಾರೆ, ಒಟ್ಟಿಗೆ ಇರ್ತಾರೆ. ಕಲೆಕ್ಟಿವ್ ಲಿವಿಂಗ್ ಈಸ್ ಹ್ಯಾವಿಂಗ್ ಏನಿದೆ, ಆನ್ ಇಂಪಾರ್ಟೆನ್ಸ್, ಒಂದು ಮಹತ್ವವನ್ನ ಇಟ್ಕೊಂಡಿದೆ ಅಥವಾ ಒಂದು ಮಹತ್ವವನ್ನ ಹೊಂದಿದೆ. ಈಸ್ ಹ್ಯಾವಿಂಗ್ ಆನ್ ಇಂಪಾರ್ಟೆನ್ಸ್ ಎಲ್ಲಿ, ಇನ್ ವಿಲೇಜಸ್, ಫುಲ್ ಸ್ಟಾಪ್. ಈ ರೀತಿಯಲ್ಲಿ ಬರ್ದಿದ್ದೀನಿ. ಇಲ್ಲಿ ನಮ್ಮ ವಿಷಯವೇನು ಅಂತಂದ್ರೆ ಕಲೆಕ್ಟಿವ್ ಲಿವಿಂಗ್ ಸಬ್ಜೆಕ್ಟ್. ಈಸ್ ಹ್ಯಾವಿಂಗ್, ಈಸ್ ದೇರ್ ಅಂತ ಬರ್ದಿದ್ದೆ ಅಲ್ವಾ, ಅದನ್ನ ಇಲ್ಲಿ ಹ್ಯಾವಿಂಗ್ ಅಂತ ತಗೊಂಡಿದ್ದೀನಿ ಅಷ್ಟೇ, ಏನ್ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಇದು ವರ್ಬ್ ಆಯ್ತು. ಏನಿದೆ ಅಥವಾ ಏನನ್ನ ಹೊಂದಿದೆ, ಇಂಪಾರ್ಟೆನ್ಸ್, ಎಲ್ಲಿ, ವಿಲೇಜಸ್. ನೋಡಿ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತದ್ದೇ ಆಬ್ಜೆಕ್ಟ್ ಆಗುತ್ತೆ. ನೀವೇನಾದ್ರೂ ಇನ್ನ ಬಿಗಿನರ್ ಇದ್ದೀರಾ ಅಥವಾ ನಿಮ್ಗೇನಾದ್ರೂ ಡೌಟ್ಸ್ ಇದೆ ಅಂತಿದ್ದಲ್ಲಿ ಈ ಸೆಷನ್ ತುಂಬಾ ಕ್ಲಾರಿಟಿಯನ್ನು ಕೊಡುತ್ತೆ. ಯಾರ್ಯಾರಿಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನೋದು ಕನ್ಫ್ಯೂಷನ್ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರನ್ನ ಕೂಡ ಗಮನದಲ್ಲಿಟ್ಕೊಂಡು ಒಂದೊಂದು ದಿನ ಡಿಫಿಕಲ್ಟ್ ಆಗಿರೋ ಸೆಂಟೆನ್ಸ್ ಅನ್ನ ತಂದ್ರೆ ಒಂದೊಂದು ದಿನ ಯಾರ್ಯಾರಿಗೆ ಡೌಟ್ಸ್ ಇದೆ ಸ್ವಲ್ಪ ಕ್ಲಾರಿಟಿ ಸಿಗ್ಬೇಕಲ್ವಾ, ಸೆಂಟೆನ್ಸ್ ಫಾರ್ಮೇಶನ್ ನ ಬಗ್ಗೆ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಸಿಂಪಲ್ ಸಿಂಪಲ್ ಸೆಂಟೆನ್ಸಸ್ ಈ ರೀತಿಯದ್ದು ತಗೊಂಡ್ ಬರ್ತೀನಿ. ನನ್ನ ಗಮನ ಎರಡೂ ರೀತಿಯ ವಿದ್ಯಾರ್ಥಿಗಳ ಕಡೆ ಇರುತ್ತೆ. ಕೆಲವರು ಆಲ್ರೆಡಿ ಎಲ್ಲ ನಿಮ್ಮ ಕಂಪ್ಲೀಟ್ ಈ ಪಿ ಎಸ್ ಐ ಪೇಪರ್ ಒನ್ ಗೆ ಪ್ರಿಪರೇಷನ್ ಅನ್ನ ನಡೆಸಿ ಈಗ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಇನ್ನ ಕೆಲವರು ಈಗಷ್ಟೇ ನಿಮ್ಮ ಒಂದು ಪಿ ಎಸ್ ಐ ಪೇಪರ್ ಒನ್ ಕಡೆಗಿನ ಓದನ್ನ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಇಬ್ರಿಗೂ ಕೂಡ ಹೆಲ್ಪ್ ಆಗ್ಬೇಕಲ್ವಾ, ಹಾಗಾಗಿ ಒಂದೊಂದು ದಿನ ಸಿಂಪಲ್ ಸೆಂಟೆನ್ಸಸ್ ನ ಡಿಸ್ಕಸ್ ಮಾಡಿದ್ರೆ ಒಂದೊಂದು ದಿನ ಲೆಂತಿ ಸೆಂಟೆನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಎಸ್. ಸೊ ಇವತ್ತು ಇದೊಂದು ಸಿಂಪಲ್ ಸಿಂಪಲ್ ಪ್ಯಾರಾಗ್ರಾಫ್ ಅಂತಾನೆ ಹೇಳ್ಬಹುದು, ವಾಕ್ಯಗಳು ಕೂಡ ಅದೇ ರೀತಿಯಲ್ಲೇ ಇತ್ತು. ಸೆಷನ್ನ ಕೊನೆಯ ವಾಕ್ಯ, ಗ್ರಾಮಗಳು ನಮ್ಮ ದೇಶದ, ನಮ್ಮ ಅವರ್ ದೇಶದ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಕಂಟ್ರೀಸ್ ಹೆಜ್ಜೆಗೆ ನಿರಾಕರಣಗೊಳ್ಳದಂತೆ ಅಂತ ಕೊಟ್ಟಿದ್ದಾರೆ. ಹೆಜ್ಜೆ ನಾವು ಆಲ್ರೆಡಿ ಫಸ್ಟ್ ಬರ್ದಿದ್ವಿ ಅಲ್ವಾ, ಫುಡ್ ಸ್ಟೆಪ್ಸ್ ಅಂತ ಬರ್ದಿದ್ವಿ, ಅದನ್ನೇ ಬರೆಯೋಣ. ಇಲ್ಲಿ ನಿರಾಕರಣ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನೆಗ್ಲೆಕ್ಟ್ ಅಂತ ಹೇಳಬಹುದು. ಬೇರೆ ಪದ ನಿಮ್ಗೆ ಗೊತ್ತಿದ್ರೆ ನೀವು ಇದನ್ನ ಬರೀಬಹುದು. ನಾವು, ವಿ, ಅವನ್ನು ಅಂದ್ರೆ ಹಳ್ಳಿಗಳನ್ನು ಅಂತ ಕೊಟ್ಟಿದ್ದಾರಲ್ವಾ, ಅದನ್ನ ನಾವೇನಂತ ಬರೀಬಹುದು, ಸದ್ಯಕ್ಕಿಲ್ಲಿ ದೇ ಅಂತ ಬರ್ದಿರ್ತೀನಿ, ಬಹುಶಃ ಇದು ಬದಲಾಗಬಹುದು. ಲೆಟ್ಸ್ ಸಿ. ಸರಿಯಾಗಿ ಅಂತ ಕೊಟ್ಟಿದ್ದಾರೆ, ಪ್ರಾಪರ್ಲಿ ಕಾಪಾಡಿ ವಿಕಸಿಸಬೇಕು, ಕಾಪಾಡು, ಕಾಪಾಡಿ, ಪ್ರೊಟೆಕ್ಟ್ ಅಂತ ಹೇಳ್ತೀವಿ, ವಿಕಸಿಸಬೇಕು ಅಂತ ಕೊಟ್ಟಿದ್ದಾರಲ್ವಾ, ಇದನ್ನೇನಂತ ಬರೀಬಹುದು, ಡೆವಲಪ್ ಅಂತ ತಗೊಳ್ಬಹುದು. ಅಂದ್ರೆ ಅವನ್ ಇನ್ನಷ್ಟು ಉದ್ಧಾರ ಮಾಡಬೇಕು ಅನ್ನೋದು ಇದರ ಅರ್ಥ. ಎಸ್. ಏನ್ ಹೇಳಿದ್ದಾರೆ, ನಾವು ಯಾವತ್ತಿಗೂ ಕೂಡ ನಮ್ಮ ದೇಶದ ಫುಡ್ ಸ್ಟೆಪ್ಸ್ ಇಟ್ಕೊಂಡಿರುವಂತಹ ಹಳ್ಳಿಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು, ನಾವದನ್ನ ಪ್ರಾಪರ್ ಆಗಿ ಪ್ರೊಟೆಕ್ಟ್ ಮಾಡಿ ಡೆವಲಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನಂತ ಹೇಳಿದ್ದು, ಇವು ನಮ್ಮ ಟ್ರೆಡಿಷನ್ಸ್ ನ ಫುಡ್ ಸ್ಟೆಪ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಅಂದ್ರೆ ನಮ್ಮ ಟ್ರೆಡಿಷನ್ಸ್ ಅನ್ನ ಮುಂಚೆ ಈ ರೀತಿಯಲ್ಲಿತ್ತು, ಈ ರೀತಿಯಲ್ಲಿ ಇರಬೇಕಾಗತ್ತೆ, ನಾವು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ದಾರಿಗೆ ಹೋಗ್ಬಾರ್ದು, ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರ್ ಅನ್ನೋದನ್ನ ಮರಿಬಾರ್ದು, ನಮ್ಮ ಸಂಸ್ಕೃತಿನೇ, ನಮ್ಮ ದೇಶವನ್ನ ಪ್ರತಿಯೊಬ್ರು ಗುರುತಿಸೋದೇ ನಮ್ಮ ಸಂಸ್ಕೃತಿಯಿಂದ, ನಾವು ಅದನ್ನ ಮರಿಬಾರ್ದು. ಹಳ್ಳಿಗಳ ಕಡೆ ತನ್ನಲ್ಲಿ ಇಟ್ಕೊಂಡಿರುವಂತಹ ಒಂದು ಸಂಸ್ಕೃತಿಯನ್ನ ನಾವು ಎಂದಿಗೂ ಮರಿಬಾರ್ದು, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರುವಂತದ್ದು ಫುಡ್ ಸ್ಟೆಪ್ಸ್ ಅಂತ. ಹೇಗ್ ಬರಿತೀವಿ ನೋಡಿ, ಬರ್ದು ತೋರಿಸ್ತಾ ಇದ್ದೀನಿ. ವಿ ಮಸ್ಟ್, ಯಾಕೆ ಮಸ್ಟ್ ಬೇಕು ಅಂತ ಕೊಟ್ಟಿದ್ದಾರಲ್ವಾ, ಅದಕ್ಕೋಸ್ಕರ. ವಿ ಮಸ್ಟ್ ಪ್ರೊಟೆಕ್ಟ್
ಆ್ಯಂಡ್ ಡೆವಲಪ್, ಕಾಪಾಡಬೇಕು ಹಾಗೆ ಅದನ್ನ ಇನ್ನಷ್ಟು ಬೆಳೆಸಬೇಕು. ವಿ ಮಸ್ಟ್ ಪ್ರೊಟೆಕ್ಟ್ ಆ್ಯಂಡ್ ಡೆವಲಪ್ ದಿ ವಿಲೇಜಸ್ ಪ್ರಾಪರ್ಲಿ, ದಿ ವಿಲೇಜಸ್ ಪ್ರಾಪರ್ಲಿ ಹೇಗೆ, ಬೈ ನಾಟ್ ನೆಗ್ಲೆಕ್ಟಿಂಗ್, ಯಾವುದೇ ಕಾರಣಕ್ಕೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡದಿರೋ ಹಾಗೆ, ಬೈ ನಾಟ್ ನೆಗ್ಲೆಕ್ಟಿಂಗ್ ದ ವಿಲೇಜ್ ವಿಚ್ ಈಸ್ ಹ್ಯಾವಿಂಗ್ ಫುಡ್ ಸ್ಟೆಪ್ಸ್ ಯಾವುದರ, ಆಫ್ ಅವರ್ ಕಂಟ್ರಿ, ನಮ್ಮ ದೇಶದ ಫುಡ್ ಸ್ಟೆಪ್ ಅನ್ನ ಅಂದ್ರೆ ಅದರ ಟ್ರೆಡಿಷನ್ಸ್ ಅನ್ನ ಹೊಂದಿರುವಂತಹ ಹಳ್ಳಿಗಳನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನ ಪ್ರಾಪರ್ ಆಗಿ ನಾವು ಪ್ರೊಟೆಕ್ಟ್ ಮಾಡಬೇಕು, ಹಾಗೆ ಡೆವಲಪ್ ಮಾಡಬೇಕು ಅಂತ ಹೇಳಿದ್ದಾರೆ. ವಿ ಅಂತಂದ್ರೆ ನಾವು, ಇದೇ ಸಬ್ಜೆಕ್ಟ್ ಆಯ್ತು. ಮಸ್ಟ್ ಅನ್ನೋಂಥದ್ದು ಏನಾಗುತ್ತೆ, ಮಾಡೆಲ್ ವರ್ಬ್ ಆಗುತ್ತೆ. ಏನ್ ಮಾಡ್ಬೇಕಂತೆ, ಪ್ರೊಟೆಕ್ಟ್ ನೋಡಿ ವರ್ಬ್ ಅನ್ನ ತೋರಿಸ್ತಾ ಇದೆ, ಡೆವಲಪ್ ಇಲ್ಲೂ ಕೂಡ ವರ್ಬ್ ಅನ್ನ ತೋರಿಸ್ತಾ ಇದೆ. ಏನನ್ನ ಡೆವಲಪ್ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಆಬ್ಜೆಕ್ಟ್ ಇಲ್ಲಿದೆ. ಇಲ್ಲಿ ಬಂದಾಗ ನಾಟ್ ನೆಗ್ಲೆಕ್ಟಿಂಗ್ ಅಂತಿದೆ, ಇದು ನೆಗೆಟಿವ್ ಆಗಿ ಹೇಳ್ತಾ ಇದೆ, ಅಂದ್ರೆ ಇದು ಪಾಸಿಟಿವ್ ಅಂತಾನೆ ಅರ್ಥ. ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ವರ್ಬ್ ಅಂತಾನೆ ತಗೊಳ್ತೀವಿ. ಏನನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕೆ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿದೆ. ಒಂದು ವಾಕ್ಯ, ಎರಡು ವರ್ಬ್, ಎರಡು ಆಬ್ಜೆಕ್ಟ್ ಇದೆ. ನಿಮಗೆ ಕೊಡೋ ಅಂತ ಪ್ರಶ್ನೆಗಳಲ್ಲಿ ಈ ರೀತಿಯಲ್ಲೇ ಇರುತ್ತೆ, ಅಥವಾ ಈ ರೀತಿಯ ಚಿಕ್ಕ ಚಿಕ್ಕ ವಾಕ್ಯಗಳನ್ನಾದ್ರೂ ಕೊಡಬಹುದು. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಬೋತ್, ಅವ್ರು ಯಾವ್ದು ಬೇಕಾದ್ರೂ ಕೊಡಬಹುದಿರುತ್ತೆ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ನಿಮಗೆ ಹೆಲ್ಪ್ ಆಗ್ಲಿ ಅನ್ನುವಂತ ಒಂದೇ ಕಾರಣದಿಂದ ಸಬ್ಜೆಕ್ಟ್ ಅನ್ನ, ವರ್ಡ್ ಅನ್ನ, ಆಬ್ಜೆಕ್ಟ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಈ ಸೆಷನ್ ಅಲ್ಲಿ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇ ಸೆಷನ್. ಇದು ಇವತ್ತಿನ ಸೆಷನ್ ಆಗಿತ್ತು. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಡೆಸ್ತಾ ಇರುವಂತಹ 402 PSI ಪರೀಕ್ಷೆಯ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ದಲ್ಲಿ ನೀವು ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಬಹುದಿದೆ. ಪುಸ್ತಕ ಬೇಕಿದೆ ಅಂತಿದ್ದಲ್ಲಿ ನಿಮ್ಮ ವಿಳಾಸವನ್ನ ಇದೇ ನಂಬರ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ಗೆ ಕಳಿಸಬಹುದಿದೆ. ನಮ್ಮ ಟಾರ್ಗೆಟ್ 402 PSI ಸೆಷನ್ಸ್ ಅನ್ನ ನೀವು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಪ್ಲೇಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಿ. ನಾಳೆ 8 ಗಂಟೆಗೆ ಮತ್ತೊಂದು ಟ್ರಾನ್ಸ್ಲೇಷನ್ ಜೊತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.